ಹಬ್ಬಗಳ ಆರಂಭದ ಮಾಸವಾದ ಶ್ರಾವಣ ತಿಂಗಳನ್ನು ಅತ್ಯಂತ ಮಂಗಳಕರ ಶಿವನ ಮಾಸ ಎಂದು ಪರಿಗಣಿಸಲಾಗಿದೆ. ಈ ತಿಂಗಳಲ್ಲಿ ಶಿವನನ್ನ ಪೂಜಿಸಿದರೆ ಪುಣ್ಯ ಪ್ರಾಪ್ತಿ ಎಂಬ ನಂಬಿಕೆ ಇದೆ. ಶ್ರಾವಣ ಮಾಸದಲ್ಲಿ ಆಚರಿಸುವ ಮಂಗಳಗೌರಿ ರಥ ಸಹ ಬಹಳ ಶ್ರೇಷ್ಠವಾದ ರಥವಾಗಿದೆ. 2022ನೇ ಸಾಲಿನಲ್ಲಿ ಶುಕ್ರವಾರ ಜುಲೈ 29ರಿಂದ ಶ್ರಾವಣ ತಿಂಗಳ ಮೊದಲ ದಿನ ಆರಂಭವಾಗುತ್ತೆ. ಹಾಗೂ ಆಗಸ್ಟ್ ತಿಂಗಳ ಶನಿವಾರ 27ರಂದು ಶ್ರಾವಣ ತಿಂಗಳ ಕೊನೆಯ ದಿನ. ಶ್ರಾವಣ ಮಾಸಕ್ಕೆ ಈ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ, ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಜನ್ಮ ನಕ್ಷತ್ರವಾದ ಶ್ರವಣ ನಕ್ಷತ್ರವು ಆಷಾಢ ಮಾಸದ ಬಳಿಕ ಬರುವ ಹುಣ್ಣಿಮೆಯ ನಂತರ ಆಕಾಶವನ್ನ ಹಾಳುತ್ತೆ. ಆದ್ದರಿಂದ ಈ ತಿಂಗಳಿಗೆ ಈ ನಕ್ಷತ್ರದ ಹೆಸರು ಬಂದಿದೆ. ಈ ಮಾಸದಲ್ಲಿ ಶಿವಲಿಂಗಕ್ಕೆ ಅಗಲು ರಾತ್ರಿ ಇಡೀ ಪವಿತ್ರ ನೀರು ಮತ್ತು ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತೆ. ಈ ಮಾಸದ ಪ್ರತಿ ಸೋಮವಾರವು ಶ್ರಾವಣ ಸೋಮವಾರವೆಂದೇ ಪ್ರಸಿದ್ಧಿ. ಶ್ರಾವಣ ಸೋಮವಾರ ರಥದ ಹಿಂದೆಯೂ ಅನೇಕ ಪುರಾಣ ಕಥೆಗಳಿವೆ. ಅಂದು ಎಲ್ಲ ಶಿವನ ದೇವಾಲಯಗಳಲ್ಲಿ ಹಾಲಿನ ಅಭಿಷೇಕ ಮತ್ತು ಬಿಲ್ವಾರ್ಚನಕ್ಕೆ ಆದ್ಯತೆ ನೀಡಲಾಗುತ್ತೆ. ಶ್ರಾವಣ ಸೋಮವಾರ ರಥವನ್ನು ಮಾಡುವವರು ಆ ದಿನ ಶಿವನ ಪೂಜೆ ಧ್ಯಾನಗಳನ್ನು ಮಾಡುತ್ತಾ ಸೂರ್ಯಾಸ್ತದವರೆಗೂ ಉಪವಾಸವನ್ನು ಆಚರಿಸ್ತಾರೆ. ಹಿಂದೂಗಳಿಗೆ ಶ್ರಾವಣ ಮಾಸ ಅತ್ಯಂತ ಪವಿತ್ರವಾದದ್ದು. ವರ್ಷಪೂರ್ತಿ ಇರುವ ಹಲವು ಹಬ್ಬಗಳಲ್ಲಿ ಹೆಚ್ಚಿನ ಹಬ್ಬಗಳು ಈ ತಿಂಗಳಲ್ಲೇ ಬರುತ್ತವೆ. ಈ ತಿಂಗಳಿನಲ್ಲಿ ಆಧ್ಯಾತ್ಮಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತೆ. ಅಲ್ಲದೆ ಶ್ರಾವಣದಲ್ಲಿ ಏನೇ ಮಾಡಿದರೂ ಅದಕ್ಕೆ ಒಳ್ಳೆಯ ಫಲ ಸಿಗುತ್ತದೆ ಎನ್ನಲಾಗಿದೆ. ಹಿಂದೂ ಪಂಚಾಂಗದ 5ನೇ ಮಾಸವಾದ ಶ್ರಾವಣ ಮಾಸವು ಶಿವನಿಗೆ ಸಮರ್ಪಿಸಲಾಗಿದೆ. ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ಮಾಡುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಹಾಗೂ ಶಿವ ಒಲಿದು ಬೇಡಿದ್ದನ್ನು ನೀಡುತ್ತಾನೆ ಎಂಬ ನಂಬಿಕೆ ಇದೆ. ಈ ತಿಂಗಳಲ್ಲಿ ಬರುವ ಹಬ್ಬ ಹಾಗೂ ರಥಗಳು ಬಹುತೇಕವಾಗಿ ಶಿವ ಪಾರ್ವತಿಗೆ ಮೀಸಲಾಗಿದೆ. ಶ್ರಾವಣ ಮಾಸದಲ್ಲಿ ಶಿವನಿಗೇಕೆ ಆದ್ಯತೆ ಅಂತ ನೋಡೋದಾದ್ರೆ, ಸಮುದ್ರ ಮಂಥನದ ಸಂದರ್ಭದಲ್ಲಿ ಅಮೃತಕ್ಕಾಗಿ ದೇವತೆಗಳು ಮತ್ತು ದಾನವರು ಕಾದಾಡುವಾಗ 14 ಬೇರೆ ಬೇರೆ ರತ್ನಗಳು ಬರ್ತವೆ. ಈ ಪೈಕಿ 13 ರತ್ನಗಳನ್ನು ದೇವತೆಗಳು ಮತ್ತು ದಾನವರು ಹಂಚಿಕೊಳ್ತಾರೆ. ಉಳಿದ ಒಂದು ರತ್ನವೇ ಹಾಲಹಲ. ಜಗತ್ತನ್ನೇ ನಾಶ ಮಾಡುವ ಶಕ್ತಿ ಇದ್ದ ಹಾಲಹಲವನ್ನು ಲೋಕದ ಕಲ್ಯಾಣಕ್ಕಾಗಿ ಭಗವಾನ್ ಶಿವನು ಹಾಲಹಲವನ್ನು ಕುಡಿಯುತ್ತಾನೆ. ಆಗ ಪಾರ್ವತಿ ದೇವಿಯು ಶಿವನ ಗಂಟಲನ್ನು ಹೊತ್ತಿ ಹಿಡಿದ ಕಾರಣ ಹಾಲಹಲವು ಗಂಟಲಲ್ಲೇ ಉಳಿದುಕೊಳ್ಳುತ್ತೆ. ಹೀಗಾಗಿ ಶಿವ ನೀಲಕಂಠನಾಗ್ತಾನೆ. ಜಗತ್ತಿನ ಉಳಿವಿಗಾಗಿ ಶಿವ ಆಲಹಲವನ್ನು ಕುಡಿದಿದ್ದು ಇದೇ ಶ್ರಾವಣ ಮಾಸದಲ್ಲಿ. ಈ ಕಾರಣದಿಂದಾಗಿ ಶಿವನ ದೇಹದ ಉಷ್ಣತೆಯು ಗಣನೀಯವಾಗಿ ಹೇರಿತ್ತು. ನಂತರ ಶಿವನು ತನ್ನ ತಲೆಯ ಮೇಲೆ ಚಂದ್ರನನ್ನು ಧರಿಸಿದನು. ಅದು ಅವನ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡಿತ್ತು. ಮತ್ತು ಎಲ್ಲ ದೇವತೆಗಳು ಶಿವನ ಮೇಲೆ ಗಂಗಾಜಲವನ್ನು ಸುರಿಸಿದರು. ಇದನ್ನು ಭಕ್ತರು ಇಂದಿಗೂ ಅನುಸರಿಸುತ್ತಾರೆ. ಇಂದ್ರನು ಭಗವಾನ್ ಶಿವನ ಉಷ್ಣತೆಯನ್ನು ಕಡಿಮೆ ಮಾಡಲು ವಿಪರೀತ ಮಳೆಯನ್ನು ಸುರಿಸಿದನು ಎಂದು ಹೇಳಲಾಗುತ್ತೆ. ಅದು ಶಿವನನ್ನು ಸಮಾಧಾನ ಪಡಿಸಿತು. ಅಂದಿನಿಂದ ವಿಶೇಷವಾಗಿ ಸೋಮವಾರದಂದು ಶಿವನಿಗೆ ನೀರಿನ ಅಭಿಷೇಕವನ್ನು ಮಾಡಲಾಗುತ್ತೆ. ಶ್ರಾವಣ ಸೋಮವಾರದ ರಥದ ಕಥೆಯ ಬಗ್ಗೆ ಹೇಳೋದಾದರೆ, ಸ್ಕಂದ ಪುರಾಣದ ಪ್ರಕಾರ ಒಮ್ಮೆ ಸತೀದೇವಿಯು ತನ್ನ ತಂದೆಯ ವಿರುದ್ಧ ಶಿವನನ್ನು ಮದುವೆಯಾಗಲು ನಿರ್ಧಾರ ಮಾಡ್ತಾಳೆ. ಅವಳು ಶಿವನನ್ನ ಮದುವೆನೂ ಹಾಕ್ತಾಳೆ. ಆದರೆ ತನ್ನ ಪತಿ ಶಿವನನ್ನು ತನ್ನ ತಂದೆಯ ಸ್ಥಳದಲ್ಲಿ ಅವಮಾನಿಸುವುದನ್ನು ಕಂಡಾಗ ಅವಳು ತನ್ನ ಜೀವವನ್ನು ತ್ಯಜಿಸಿದಳು. ನಂತರ ಅವಳು ಪರ್ವತರಾಜ ಮತ್ತು ನೈನಾ ಅವರ ಪುತ್ರಿ ಪಾರ್ವತಿ ದೇವಿಯಾಗಿ ಪುನಃ ಜನ್ಮ ಪಡೆದಳು. ಅವಳು ಶಿವನನ್ನು ತನ್ನ ಪತಿಯನ್ನಾಗಿ ಮಾಡಿಕೊಳ್ಳಲು 1 ಕಠಿಣ ತಪಸ್ಸನ್ನು ಮಾಡಿದಳು. ಈ ತಪಸ್ಸಿನ ಪರಿಣಾಮವಾಗಿ ಅವಳು ತನ್ನ ಗುರಿಯನ್ನು ಸಾಧಿಸಿದಳು ಮತ್ತು ಶಿವನ ಮೆಚ್ಚುಗೆಗೆ ಪಾತ್ರಳಾದಳು. ಅದಕ್ಕಾಗಿಯೇ ಇನ್ನೂ ಅನೇಕ ಜನರು ಈ ಅಭ್ಯಾಸವನ್ನು ಅನುಸರಿಸ್ತಾರೆ. ಮತ್ತು ಶಿವನಂತಹ ಸಂಗಾತಿಯನ್ನು ಪಡೆಯಲು ಕನ್ಯೆಯರು ಸತತ 16 ಸೋಮವಾರಗಳು ಉಪವಾಸವನ್ನು ಆಚರಿಸ್ತಾರೆ. ಶಿವಪುರಾಣದ ಪ್ರಕಾರ ಈ ರಥವನ್ನು ಆಚರಿಸೋದ್ರಿಂದ ಯಶಸ್ವಿ ವೃತ್ತಿ, ವ್ಯವಹಾರ ಇತ್ಯಾದಿಗಳ ಉತ್ತಮ ಕೊಡುಗೆಗಳನ್ನು ನೀಡುತ್ತೆ ಮತ್ತು ಮನಸ್ಸಿನ ಶಾಂತಿ, ಉತ್ತಮ ಆರೋಗ್ಯ, ದೀರ್ಘಾಯುಷ್ಯವನ್ನು ಒದಗಿಸುತ್ತೆ. ಶ್ರಾವಣ ಮಾಸದಲ್ಲಿ ಜಪಿಸಬೇಕಾದ ಮಂತ್ರಗಳ ಬಗ್ಗೆ ಹೇಳೋದಾದರೆ, ಮೊದಲನೇದು ಓಂ ನಮಃ ಶಿವಾಯ. ಮಹಾಮೃತ್ಯುಂಜಯ ಮಂತ್ರವಾದ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್ ಶಿವಗಾಯತ್ರಿ ಮಂತ್ರ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಶಿವಯಜುರ್ಮಂತ್ರ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನವಾಮಿ.
ಶ್ರಾವಣ ಮಾಸದ ಉಪವಾಸದ ಬಗ್ಗೆ ಹೇಳುವುದಾದರೆ ಅರೆ ಉಪವಾಸದಲ್ಲಿ ಹಣ್ಣುಗಳು ಸಾಬುದಾನ ಮತ್ತು ಹಾಲಿನ ಉತ್ಪನ್ನಗಳನ್ನು ತಿನ್ನಲು ಅವಕಾಶವಿದೆ. ಕಠಿಣ ಉಪವಾಸದಲ್ಲಿ ಭಕ್ತರು ಅಗಲಿನಲ್ಲಿ ಏನನ್ನೂ ತಿನ್ನುವುದಿಲ್ಲ ಮತ್ತು ನೀರನ್ನು ಮಾತ್ರ ಸೇವಿಸುತ್ತಾರೆ. ಸೂರ್ಯಾಸ್ತದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದ ಊಟವನ್ನು ತಿಂದು ಉಪವಾಸ ಮುರಿತಾರೆ. ಈ ಮಾಸದಲ್ಲಿ ಸಕಾರಾತ್ಮಕ ಭಾವನೆಗಳು ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳು, ಧ್ಯಾನ, ಪ್ರೀತಿ, ಸಹಾನುಭೂತಿ, ಕೃತಜ್ಞತೆ, ನಿಸ್ವಾರ್ಥ ಸೇವೆ ಮತ್ತು ಭಗವಂತನ ಪಾದದಲ್ಲಿ ಅಹಂಕಾರದ ಶರಣಾಗತಿಯ ಮೂಲಕ ಮನಸ್ಸನ್ನು ಶುದ್ಧೀಕರಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.